ಮಾಧವನ್ ಮಾಧವನ್ ಎಂದೊಡನೆ ನೆನಪಾವುದು ಮ್ಯಾಡಿ. ಸಖತ್ ಕೂಲಾಗಿ ಯಾವಾಗಲೂ ರಿಲ್ಯಾಕ್ಸ್ ಆಗಿ ಆ್ಯಕ್ಟ್ ಮಾಡುವಂಥ ಹೀರೋ, ಎಲ್ಲರಿಗೂ ಅಚ್ಚುಮೆಚ್ಚಿನ ಹೀರೋ ಅಂತಲೇ ಹೇಳಬಹುದು. ಕೆಲವು ವರ್ಷಗಳ ಹಿಂದೆ ಇವರು ಯಾವ ಪಾತ್ರವನ್ನೇ ಮಾಡಿದರೂ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದರು, ಇವತ್ತಿಗೂ ಸಹ ಅಚ್ಚುಮೆಚ್ಚಿನ ಹೀರೋನೇ. ಇವರು ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಷ್ಟು ಫೋಟೋಗಳನ್ನು ಹಾಕುವ ಮೂಲಕ ಒಂದು ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಅದೇನಪ್ಪ ಅಂದರೆ, ಇಸ್ರೋ ನಿವೃತ್ತ ವಿಜ್ಞಾನಿ ಎಸ್ ನಂಬಿ ನಾರಾಯಣ್ ವೃತ್ತಿ ಬದುಕು ಮತ್ತು ಎದುರಿಸಿದ ಸವಾಲುಗಳನ್ನ ಇಟ್ಕೊಂಡು ಮಾಡ್ತಿರುವಂಥ ಸಿನಿಮಾದಲ್ಲಿ ಇವರು ವಿಜ್ಞಾನಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಸಾಕಷ್ಟು ವರ್ಕೌಟ್ ಮಾಡ್ತಿದ್ದಾರೆ. ಈಗಾಗಲೇ ಅವರು 2 ಕೆಜಿ ಕೂಡ ಕಳ್ಕೊಂಡಿದ್ದಾರೆ, ಅಂದರೆ 2 ಕೆಜಿ ತೂಕವನ್ನು ಸಹ ಕಳ್ಕೊಂಡಿದ್ದಾರೆ. ಈ ಕುರಿತು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋಗಳ ಜೊತೆಗೆ ಮಾಹಿತಿಯನ್ನು ಸಹ ನೀಡಿದ್ದಾರೆ. ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಕೂಲಾಗಿ ವಿಜ್ಞಾನಿ ಥರ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರಂತೆ. ಎರಡು ಕೆಜಿಯನ್ನು ಅನಿರೀಕ್ಷಿತವಾಗಿ ಕಳೆದುಕೊಂಡಾಗ ಅಂತ ಬರ್ಕೊಂಡಿದ್ದಾರೆ. ಯಾವಾಗಲೂ ಕೂಲ್ ಕೂಲಾಗಿರೋ ಹೀರೋ ಆರ್ ಮಾಧವನ್ ರಾಕೆಟ್ರಿ ಎನ್ನುವ ಸಿನಿಮಾದಲ್ಲಿ ವಿಜ್ಞಾನಿ ಪಾತ್ರವನ್ನು ಮಾಡ್ತಿದ್ದಾರೆ. ನಾನು ಈಗಲೇ ಹೇಳಿದಾಗೆ ಒಬ್ಬ ವಿಜ್ಞಾನಿ ಅವನು ಎದುರಿಸಿದಂಥ ಸವಾಲುಗಳೇನು, ಒಬ್ಬ ವಿಜ್ಞಾನಿಗೆ ಇರುವಂತಹ ನಿಜವಾದ ಕಠಿಣವಾದಂಥ ಒಂದು ಬದುಕಿನ ಮಾರ್ಗ ಯಾವುದು ಅನ್ನೋದನ್ನು ಅವರು ಆ ಚಿತ್ರದಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ತುಂಬ ಇಷ್ಟಪಟ್ಟು ಮಾಡ್ತಾ ಇರೋ ಪಾತ್ರವಾಗಿರೋದ್ರಿಂದ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸುವಂಥ ಒಬ್ಬ ವಿಜ್ಞಾನಿಯಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವರು ಈ ವರ್ಕೌಟನ್ನು ಶುರು ಮಾಡಿದ್ದಾರೆ. ಈ ಕುರಿತು ಸಾಕಷ್ಟು ಜನ ಅವ್ರ ಕಾಲನ್ನ ಸಹ ಎಳೆದಿದ್ದಾರೆ, ಕಿಚಾಯಿಸಿದ್ದಾರೆ. ಅದೆಲ್ಲವನ್ನು ಅವರು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಈ ಚಿತ್ರ ತಮಿಳು, ಹಿಂದಿ, ಇಂಗ್ಲೀಷ್ನಲ್ಲಿ ಸಹ ತೆರೆ ಕಾಣಲಿದೆ. ಇದೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಹರ್ಸೋಣ. ಅವರ ವರ್ಕೌಟ್, ಅವರ ಎನರ್ಜಿ ಎಲ್ಲವೂ ಒಂದು ಯಶಸ್ಸನ್ನು ಕಾಣಲಿ. ಎಸ್ ನಂಬಿಯಾರವರ ವೃತ್ತಿ ಬದುಕನ್ನು ಆಧರಿಸಿ ಬರ್ತಾ ಇರ್ತಕ್ಕಂಥ ಚಿತ್ರ ರಾಕೆಟ್ರಿ ಯಶಸ್ಸನ್ನು ಕಾಣಲಿ, 100 ಡೇಸ್ಗಿಂತಲೂ ಹೆಚ್ಚು ಮುನ್ನುಗ್ಗಲಿ ಅಂತ ಸಕ್ಕಸುದ್ದಿ.com ಇಂದ ಆಶಿಸೋಣ. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಅಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಅಂಡ್ ಇನ್ಸ್ಟಾಗ್ರಾಮ್.